ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ವಾರದಿಂದ ತಮ್ಮಲ್ಲಿ ನಾನು ಈ ಒಂದು ಪಬ್ಲಿಕ್ ಟ್ರಸ್ಟ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ನಿಯಮ 69 ಅಡಿನಲ್ಲಿ ಒಂದು ಅವಕಾಶವನ್ನು ಇಲ್ಲಿ ಆಗಿರ್ತಕ್ಕಂಥ ಹಲವಾರು ನ್ಯೂನತೆಗಳ ಬಗ್ಗೆ ಗಮನ ಸೆಳೀತಕ್ಕಂಥ ದೃಷ್ಟಿಯಿಂದ ಮನವಿಯನ್ನೇನು ಮಾಡಿದ್ದೆ, ಇವತ್ತು ನನಗೇನು ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ, ಮೊದಲಾಗಿ ನಿಮಗೆ ನನ್ನ ಕೃತಜ್ಞತೆಗಳು. ಅಧ್ಯಕ್ಷರೇ, ನಾನು ಇತ್ತೀಚೆಗೆ ಮೈತ್ರಿ ಸರ್ಕಾರದ ಜವಾಬ್ದಾರಿಯಿಂದ ನಾನು ದೂರ ಸರಿದ ನಂತರ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗೆ ಕಾನೂನುಬಾಹಿರವಾದಂಥ ಕೆಲವು ತೀರ್ಮಾನಗಳು ನಡೆದಿರತಕ್ಕಂಥ ಯಾವುದೇ ವಿಷಯಗಳ ಬಗ್ಗೆ ಚರ್ಚೆಯಲ್ಲಿ ನಾನು ಭಾಗವಹಿಸಲಿಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾನೇ ಅದಕ್ಕೆ ಕಡಿವಾಣ ಹಾಕಿದ್ದೆ. ಅಧ್ಯಕ್ಷ, ಅದಕ್ಕೆ ಕಾರಣ ಈ ದೇಶದ ಒಂದು ನಮ್ಮ ರಾಜಕೀಯದ ವ್ಯವಸ್ಥೆಗಳು, ಈ ದೇಶದಲ್ಲಿರ್ತಕ್ಕಂಥ ಹಲವಾರು ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳೇನಿದ್ದಾವೆ, ಎಲ್ಲೋ ಒಂದು ಕಡೆ ಇದು ಉಳ್ಳವರಿಗಷ್ಟೇ ಸೀಮಿತ ಅಂತಕ್ಕಂಥದ್ದು ನಾವು ಗಮನಿಸ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಒಂದು ರಾಜಕೀಯದ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಮಾತ್ರ ಈ ಒಂದು ಭ್ರಷ್ಟ ವ್ಯವಸ್ಥೆಗಳ ಬಗ್ಗೆ, ಸರ್ಕಾರದ ಕೆಲವು ತಪ್ಪು ನಿರ್ಧಾರಗಳ ಬಗ್ಗೆ ಒಂದು ಹಂತದವರೆಗೆ ಪ್ರಚಾರಕ್ಕೆ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ನನಗೆ ಆದಂಥ ಕೆಲವು ಅನುಭವದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಅಧ್ಯಕ್ಷರೇ, ಈ ದೇಶದ ರಾಜಕಾರಣದಲ್ಲಿ ಸಚಿವ ಸಂಪುಟದಲ್ಲಿ ಇದ್ದಂಥ ಸಚಿವರುಗಳೇ ಆ ಒಂದು ಸಚಿವ ಸಂಪುಟದ ನಾಯಕತ್ವ ಹೊಂದಿದ್ದಂಥ ಪ್ರಧಾನಮಂತ್ರಿಗಳ ವಿರುದ್ಧವೇ ಸರ್ಕಾರಗಳು ನಡೀಬೇಕಾದರೆ ಒಂದು ಕೆಲವು ಇಲಾಖೆಗಳಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದ ಕಮಿಷನ್ಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಚರ್ಚೆಗಳು ಪ್ರಾರಂಭ ಆಗಿ ಅಂತಿಮವಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರನ್ನ ಇಳಿಸಿ ಮತ್ತೆ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಒಂದು ಹೋರಾಟದಲ್ಲಿ ಅವ್ರಿಗೆ ಯಶಸ್ಸು ಕಂಡ್ರಷ್ಟೇ. ಬಹುಶಃ ಅವತ್ತು ಆ ಒಂದು ಕಮಿಷನ್ ಬಗ್ಗೆ ನಡೆದಂಥ ಒಂದು ದೊಡ್ಡ ಮಟ್ಟದ ದೇಶದಲ್ಲಿ ಚರ್ಚೆಗಳೇನು ಇಲ್ಲಿಯವರೆಗೆ ಅದು ತಾರ್ಕಿಕವಾದಂಥ ಅಂತ್ಯ ಕಾಣಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಬಹುಶಃ ನಾನು ಯಾವ ವಿಷಯದಲ್ಲಿ ಹೇಳ್ತಾ ಇದ್ದೇನೆ ಅನ್ನೋದು ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷ, ಪ್ರಧಾನಮಂತ್ರಿ ಚೇಂಜ್ ಆದರೂ ಆ ಕಮಿಷನ್ ವಿಷಯ ಎದ್ದಂಥವ್ರು ಅವರು ಪ್ರಧಾನಮಂತ್ರಿಗಳಾದರು, ಅವರು ಮನೆಗೆ ಹೋದರು, ಇವತ್ತು ಸಹ ಕಮಿಷನ್ನ ಸತ್ಯಾಸತ್ಯತೆಗಳು ಹೊರಗೆ ಬರಲೇ ಇಲ್ಲ. ಈ ದೇಶದ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆಗಳನ್ನು ಯಾತಿ ಕೊಡ್ತಾ ಇದ್ದೇನೆ ಅಂದರೆ, ನಾವು ನಿಜಕ್ಕೂ ಇಂಥ ಒಂದು ವಿಷಯಗಳನ್ನು ಸಾರ್ವಜನಿಕವಾಗಿ ಕೈಗೆತ್ಕೊಂಡಾಗ ಅಂತಿಮವಾಗಿ ಆ ಒಂದು ತಾರೀಖು ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯವ, ಇದು ನಾವೆಲ್ಲ ಇವತ್ತು ನಮ್ಮಲ್ಲೇ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷ, ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರ ಒಂದು 2G ಸ್ಪೆಕ್ಟ್ರಮ್ ಹಗರಣದನ್ನೇ ದೊಡ್ಡ ಒಂದು CAG ಕೊಟ್ಟಂಥ ರಿಪೋರ್ಟ್ನ ಆಧಾರದ ಮೇಲೆ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಅವತ್ತೇನು ದೊಡ್ಡ ದೊಡ್ಡ ಮಟ್ಟದ ಚರ್ಚೆಗಳಾಯಿತು,
ಸರ್ಕಾರಗಳೇ ಬದಲಾವಣೆಗಳಾಯಿತು. ಈ ಭ್ರಷ್ಟಾಚಾರದ ಒಂದು ಕಪ್ಪು ಚುಕ್ಕೆಯನ್ನು ಆಗಿನ ಸರ್ಕಾರದ ಮೇಲೆ ತಂದಾಗ ಈಗ ಮತ್ತೆ ಅದೇ ಒಂದು 5G ಸ್ಪೆಕ್ಟ್ರಮ್ನ ಹರಾಜಾಗ್ತಂಥ ಸಂದರ್ಭದಲ್ಲಿ ಟೆಂಡರ್ ಕರೆದಾಗ ಏನಾಗಿದೆ ಇದೆಲ್ಲವನ್ನು ನಾನು ಬ್ರೋಧೀಕರಿಸ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ಇಲ್ಲಿ ಇದು ಒಂದು ಕೇಂದ್ರ ಮಟ್ಟದಲ್ಲಿ ಒಂದೆರಡು ಉದಾಹರಣೆ ಕೊಟ್ಟೆ ಅಷ್ಟೇ. ಹಲವಾರು ಉದಾಹರಣೆಗಳನ್ನು ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಯಾವ್ಯಾವ ಒಂದು ಪ್ರಕರಣಗಳು ಯಾವ್ಯಾವ ಹಂತದಲ್ಲಿ ನಾವು ನಿಜಕ್ಕೂ ಆ ಪ್ರಕರಣಗಳಿಗೆ ತಾರ್ಕಿಕವಂಥ ಅಂತ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇದು ನೋಡಿದಾಗ ಬಹುಶಃ ಶೇಕಡಾವಾರು ನಾವು ಲೆಕ್ಕ ತೆಗೆದರೆ 1% 2% ಅದೆಲ್ಲ ತಾರ್ಕಿಕ ಅಂತ್ಯ ಕಂಡಿದ್ದೇವೋ ಏನೋ ಗೊತ್ತಿಲ್ಲ. ಅಧ್ಯಕ್ಷ, ನಮ್ಮ ರಾಜ್ಯಕ್ಕೆ ಬರೋದಾದರೆ ನಮಗೆ ಆದಂಥ ಅನುಭವಗಳು 2008 ಬಂದಂಥ ಸರ್ಕಾರದ ಕೆಲವು ತೀರ್ಮಾನಗಳ ಬಗ್ಗೆ ದಾಖಲೆಗಳ ಸಮೇತ ಹೋರಾಟ ಮಾಡೋದು. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂತಿದ್ದಾರೆ, ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಡೆದಂಥ ಕೆಲವು ಪ್ರಕರಣಗಳ ಹಿನ್ನೆಲೆಯಲ್ಲಿ ಅವರು 23 ದಿನ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿನೂ ಬಂತು ಆ ಒಂದು ಹೋರಾಟದಲ್ಲಿ. ನಂತರ ಅವರ ಮೇಲೆ ಇದ್ದಂಥ ಎಲ್ಲ ಅಪಾದನೆಗಳು ಅಕ್ಕುವಿಟ್ಟಾದಂಥದ್ದೇನಿದೆ, ಆ 23 ದಿನ ಅವರು ಜೈಲು ಹೋಗಿ ಬಂದಿರಲ್ಲ, ಆ ಕಳಿಸಿದಂಥ ಘಟನೆ ಇದೆಯಲ್ಲ, ಆ ಒಂದು ಘಟನೆಗಳಿಂದ ಅವರು ಎಲ್ಲರಿಂದಲೂ ಈ ದೇಶದ ವ್ಯವಸ್ಥೆಯಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಜೈಶೀಲರಾಗಿ ಹೊರಗೆ ಬಂದ ಮೇಲೆ ಆ 23 ದಿನದ ಅವರ ಒಂದು ನೋವಿಗೆ ಅವರ ಒಂದು ಆದಂಥ ಘಟನೆಗೆ ಪರಿಹಾರ ಏನು ದೊರಕ್ತು ಇದೆಲ್ಲವನ್ನು ನಾನು ಗಮನಿಸ್ಕೊಂಬಂದಿದ್ದೇನೆ ಅಧ್ಯಕ್ಷ. ಇದೆಲ್ಲವನ್ನು ನೋಡಿದ ಮೇಲೇ ಈ ಪರ್ಸೆಂಟೇಜ್ಗಳ ಬಗ್ಗೆ ಈ ಒಂದು ಸರ್ಕಾರಗಳು ನಡೆಯತಕ್ಕಂಥ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಲ್ಲಿ ನಡೆಯತಕ್ಕಂಥ ಹಲವಾರು ತೀರ್ಮಾನಗಳು ಬೇಜವಾಬ್ದಾರಿತನದಿಂದ ಮಾಡಿದ್ದಾರೋ ಮಾಹಿತಿಗಳನ್ನು ಇಟ್ಕೊಂಡು ಮಾಡಿದ್ದಾರೋ ಇದು ಎಲ್ಲದರ ಬಗ್ಗೆ ನಾನು ಚರ್ಚೆ ಮಾಡತಕ್ಕಂಥ ಆಸಕ್ತಿಯನ್ನು ಕಳ್ಕೊಂಡಿದ್ದೆ ನಾನು ಅಧ್ಯಕ್ಷ. ಆದರೆ ಇತ್ತೀಚೆಗೆ ಒಂದು ನನ್ನ ಕ್ಷೇತ್ರದಲ್ಲಿ ಒಬ್ಬ ಮಂತ್ರಿಗಳು ಒಂದು ಸವಾಲನ್ನು ಹಾಕಿದ್ರು, ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ನಾನು ಏಕೆಂದರೆ ನಾನು ಬರೀ ಗಾಳಿನಲ್ಲಿ ಗುಂಡಾರಿಸ್ತೀನಿ, ಹಿಟ್ ಅಂಡ್ರನ್ ಅಂತಕ್ಕಂಥದ್ದು ನನ್ನ ಗುಣ ಅಂತಕ್ಕಂಥದ್ದನ್ನು ಒಂದು ರೀತಿ ಭಾಳ ಸಣ್ಣತನದಲ್ಲಿ ಚರ್ಚೆ ಆಯಿತು ಅಧ್ಯಕ್ಷ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದಂಥ ಅನಿವಾರ್ಯವಾದಂಥ ತೀರ್ಮಾನ ತೆಗೆದುಕೊಂಡಿದ್ದೇನೆ ಅಧ್ಯಕ್ಷ. ಇಲ್ಲಿ ನಾನು ಯಾರ ಮೇಲೆ ಒಂದು ಈರ್ಷೆಯಿಂದ ಆಗಲಿ ಇಲ್ಲ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಆಗಲಿ ಇವತ್ತು ಈ ಒಂದು ಪ್ರಸ್ತಾವನೆಯನ್ನು ಈ ಸದನದಲ್ಲಿ ಇಡ್ತಾ ಇಲ್ಲ. ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಸಹ ಈಗ ಇತ್ತೀಚೆಗೆ ಈ 40% ಬಗ್ಗೆ ಮತ್ತು ಹಿಂದೆ ನಮ್ಮ ದೇಶದ ಗೌರವಯುತ ಪ್ರಧಾನಮಂತ್ರಿಗಳು ಬಂದಾಗ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ಅವರೇ ಮೊದಲು ಪ್ರಾರಂಭ ಆಯಿತು ಇಲ್ಲಿ 10% ಅಂತಕ್ಕಂಥ ವಿಷಯ ಚುನಾವಣೆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳೇನು ಚರ್ಚೆ ಮಾಡಿದ್ರು ಸಾರ್ವಜನಿಕವಾಗಿ. ಅಲ್ಲಿಂದ ನಮ್ಮ ರಾಜ್ಯದಲ್ಲಿ ಪರ್ಸೆಂಟೇಜ್ ಬಗ್ಗೆ ಪರ ವಿರೋಧದ ಒಂದು ಮಾತುಗಳು ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಅಧ್ಯಕ್ಷ. ಇವತ್ತು ಇಂಥ ಒಂದು ಪರಿಸ್ಥಿತಿ ಇವತ್ತು ಬೆಳಗ್ಗೆನೂ ಸಹ ಯಾವುದು PCM ಅಂತಕ್ಕಂಥ ವಿಷಯದಲ್ಲಿ ಚರ್ಚೆ ಆಯಿತು. ಸದ್ಯ ನಮ್ಮ ಕಾನೂನು ಸಚಿವರು ಅದಕ್ಕೊಂದು ಅಲ್ಲೇ ಸ್ವಲ್ಪ ತೆರೆ ಎಳೆದ್ರೆ ಇಲ್ಲದೇ ಇದ್ದರೆ ಇನ್ನೂ ಸಹ ಅದು ಮುಗಿತಿರಲಿಲ್ಲ ಸಬ್ಜೆಕ್ಟ್. ಇಲ್ಲಿ ಅಧ್ಯಕ್ಷರೇ ನನ್ನ ಒಂದು ಈ ಒಂದು ಸದನದಲ್ಲಿ ಎಲ್ಲರಲ್ಲೂ ಮನವಿ ಮಾಡತಕ್ಕಂಥದ್ದು ಈ ನಾಡಿನಲ್ಲಿ ನಡೆಯತಕ್ಕಂಥ ಈ ದೇಶದಲ್ಲಿ ನಡೆಯತಕ್ಕಂಥ ವಾಸ್ತವಾಂಶಗಳೇ ಬೇರೆ, ಎಲ್ರಿಗೂ ಗೊತ್ತಿದೆ, ಆದರೆ ನಾವು ಚರ್ಚೆ ಮಾಡೋದೇ ಬೇರೆ. ಸತ್ಯವನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಿದ್ದು ನಾವೆಲ್ಲರೂ ಸತ್ಯವನ್ನು ಮುಚ್ಚಿಟ್ಟೆ ಈ ಒಂದು ಸಾರ್ವಜನಿಕ ಜೀವನದಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಈಗಿನ ಒಂದು ವ್ಯವಸ್ಥೆಗಳಲ್ಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷ. ಅಧ್ಯಕ್ಷರೇ, ಈ ಒಂದು ಪರ್ಸೆಂಟೇಜಿನ ಬಗ್ಗೆ ಚರ್ಚೆಗಳು ಪ್ರಾರಂಭ ಆದಾಗ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಏನು ತಾವೆಲ್ಲ ಮಾಡಿದ್ರಿ, ಆ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳು ಉದ್ವೇಗದಲ್ಲೇ ಮಾತನಾಡಿದ್ರು. ನಾನು ಗಮನಿಸಿದೆ
ಮುಖ್ಯಮಂತ್ರಿಗಳು ಏನೋ ತಾಕತ್ತಿದ್ದರೆ ದಮ್ಮಿದ್ದರೆ ಅಂತಕ್ಕಂಥ ನಾನು ಯಾಕೆಂದರೆ ನನ್ನ ಮುಖ್ಯಮಂತ್ರಿಗಳಿಂದ ಅಂಥ ಪದಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಬಸವರಾಜ ಬೊಮ್ಮಾಯಿಯವರು ಅಂದರೆ ನಾನು ಆತ್ಮೀಯ ಸಹೋದರ ಸಮಾನರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹೊರಗಡೆ ಬೇರೆ ನಮ್ಮ ಸಂಬಂಧಗಳು. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವತ್ತಿನ ಸಭೆಯಲ್ಲಿ ಅವರು ಬಳಸಿದಂಥ ಪದಪ್ರಯೋಗ, ನಾನು ಆ ರೀತಿ ಪದಪ್ರಯೋಗ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ನಾವು ಅಧಿಕಾರಕ್ಕೋಸ್ಕರವಾಗಿ ಪರಸ್ಪರ ಟೀಕೆಗಳನ್ನು ಮಾಡ್ತೀವಿ, ಏಕೆಂದರೆ ನಮ್ಮೆಲ್ಲರ ಅಂತಿಮವಾದಂಥ ಹೋರಾಟ ಒಂದು ಅಧಿಕಾರ ಹಿಡಿಬೇಕು ಅಂತಕ್ಕಂಥದ್ದಕ್ಕೇನೆ. ಶಾಸಕರಾಗಬೇಕು ಅಂತಲೋ, ಮಂತ್ರಿಗಳಾಗಬೇಕು ಅಂತಲೋ, ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದೇ ಅಂತಿಮವಾದಂಥ ನಮ್ಮ ಹೋರಾಟ. ಸಿಕ್ಕಂಥ ಅವಕಾಶಗಳಲ್ಲಿ ಎಷ್ಟು ಮಟ್ಟಿಗೆ ನಾವು ಜನರಿಗೆ ಸ್ಪಂದಿಸಿದ್ವು, ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥದ್ರಲ್ಲಿ ನಾವು ಆ ಜನರಿಗೆ ಸ್ಪಂದಿಸಿ ಕೆಲಸ ಮಾಡಿದ್ದೇವೆ. ಅದೇ ಅಂತಿಮವಾಗಿ ನಮ್ಮ ಹಿಂದೆ ಬರ್ತಕ್ಕಂಥದ್ದು ನನ್ನ ಅಭಿಪ್ರಾಯದ. ಈ ಹಣ ಅಂತಕ್ಕಂಥದ್ದು ಮಗದೊಂದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಾನು ಅರ್ಥಕೊಂಡಿದ್ದೇನೆ. ಅದರ ಅನುಭವಗಳು ಆಗಿದ್ದಾವೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದರ ಹಿನ್ನೆಲೆಯಲ್ಲಿ ನಾನಿವತ್ತು ಈ ಒಂದು ವಿಷಯವನ್ನೇನು ಪ್ರಸ್ತಾಪ ಮಾಡ್ತಾ ಇದ್ದೇನೆ, ಇದು ನಮ್ಮ ನಾಡಿನಲ್ಲಿ ಒಂದು ಇತಿಹಾಸವನ್ನು ಹೊಂದಿದ್ದಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಕಳೆದ 60 ವರ್ಷಗಳ ಬೆಳವಣಿಗೆಗಳೇನಿದ್ದಾವೆ, ಅಂತಿಮವಾಗಿ ನಾವು ಎಲ್ಲಿ ಬಂದು ನಿಂತಿದ್ದೇವೆ ಈ ಸಂಸ್ಥೆಯ ವಿಷಯದಲ್ಲಿ, ಇದೊಂದು ಪಬ್ಲಿಕ್ ಟ್ರಸ್ಟ್ನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಏನು ನಾವು ಬಂದು ನಿಂತಿದ್ದೇವೆ ಈಗ 60 ವರ್ಷದಲ್ಲಿ, ಇದು ನಿಜಕ್ಕೂ ನಮ್ಮ ಮುಖ್ಯಮಂತ್ರಿಗಳು ದೊಡ್ಡಬಳ್ಳಾಪುರದಲ್ಲಿ ಒಂದು ಸವಾಲೇನು ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳಿಗೆ. ನಿಮ್ಗಳಿಗೆ ದಮ್ಮಿದ್ದರೆ, ತಾಕತ್ತಿದ್ದರೆ ಬನ್ನಿ ಅಕಾಡಿಕೆ ಅಂತಕ್ಕಂಥ ಒಂದು ಅವರ ಒಂದು ರೋಷದ ಅವತ್ತಿನ ಆಹ್ವಾನ ಏನಿದೆ, ಅದರ ಹಿನ್ನೆಲೆಯಲ್ಲಿ ಈ ಸದನದ ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು, ಕೆಲವು ಮಂತ್ರಿಗಳು ಕೇಳ್ತಾರೆ ಅಧ್ಯಕ್ಷ, ದಾಖಲೆಗಳು ತನ್ನಿ ಅಂತ ಹೇಳಿ, ಎಲ್ಲಿದೆ ದಾಖಲೆಗಳು ನಿಮ್ಮ ಮುಂದೆ ಅಂತ ಹೇಳಿ. ಈ ದಾಖಲೆಗಳನ್ನು ಅಧ್ಯಕ್ಷರೇ ನಿಮ್ಮ ಮುಂದೆ ಇಡ್ತೇನೆ, ಸರ್ಕಾರಕ್ಕೂ ಕೊಡ್ತೀನಿ. ಈ ದಾಖಲೆಗಳ ಆಧಾರದ ಮೇಲೆ ತಾರ್ಕಿಕ ಅಂತ್ಯವನ್ನು ಈ ಸರ್ಕಾರ ತೆಗೆದುಕೊಳ್ಳಿಕ್ಕೆ ತಯಾರಾಗಿದೆಯಾ, ಇದು ಮುಖ್ಯ ಅಧ್ಯಕ್ಷರೇ. ಇಲ್ಲಿ ನಾನಿವತ್ತೊಂದು ದಿವಸ ಈ ಸದನದಲ್ಲಿ ನಿಂತು ಪ್ರಚಾರಕ್ಕೋಸ್ಕರವಾಗಿ ಮಾಧ್ಯಮದಲ್ಲಿ ಏನೋ ಒಂದೆರಡು ಪದಗಳು ದೊಡ್ಡ ಮಟ್ಟದಲ್ಲಿ ಬರೆಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸೀಮಿತವಾಗೋದಾದರೆ ಈ ಚರ್ಚೆ ವ್ಯರ್ಥ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಾನು ಸರ್ಕಾರಕ್ಕೆ ಕೈ ಜೋಡಿಸಿ, ನಿಮ್ಮ ಜವಾಬ್ದಾರಿ ಏನಿದೆ, ನಮ್ಮ ಜವಾಬ್ದಾರಿ ಏನಿದೆ, ಇದರಲ್ಲಿ ನಾವು ವಂಚಿತರಾದರೆ ಸಮಾಜಕ್ಕೆ ನಾವೆಲ್ಲ ವಂಚನೆ ಮಾಡಿದಾಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಯಾರನ್ನು ನಾನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತಲೋ ಮತ್ತಿನ ಯಾವುದೋ ಉದ್ದೇಶದಿಂದ ಈ ಪ್ರಕರಣವನ್ನು ತೆಗೆದಿಲ್ಲ ಇಲ್ಲಿ, ಇವತ್ತು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಪ್ರಾರಂಭಿಕ ಹಂತದಲ್ಲಿ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ.